ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಬೆಳಗ್ಗೆ 7 ಗಂಟೆಗೆ ಎಣ್ಣೆ ಅಂಗಡಿ ಶುರು. ಕುಡುಕರ ಹಾವಳಿ, ವಿದ್ಯಾರ್ಥಿಗಳ ಕಷ್ಟ. ಕೋಲಾರದಲ್ಲಿ ದರ್ಬಾರ್ ಅಬಕಾರಿ ಅಧಿಕಾರಿಗಳಲ್ಲಿ. ಸೊ ಇದೇ ಕ್ಷಣದ ಸ್ಪೆಷಲ್, ಬೆಳಗ್ಗೆ 7ಕ್ಕೆ ಬಾರ್ ಓಪನ್. ಕೋಲಾರದ ಚಿಕ್ಕ ತಿರುಪ್ತಿಯಲ್ಲಿ ಮದ್ಯ ವ್ಯಸನಿಗಳ ಕಾಟ ಮಿತಿ ಮೀರಿದೆ. ರಸ್ತೆ ಪಕ್ಕದಲ್ಲೇ ಕುಡುಕರದಿಂದ ಪ್ರತಿನಿತ್ಯ ಎಣ್ಣೆ ಪಾರ್ಟಿ ನಡೆಯುತ್ತೆ. ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪರದಾಡುವಂತಹ ಪರಿಸ್ಥಿತಿ ಇದೆ. ರಸ್ತೆ ಪಕ್ಕದಲ್ಲೇ ಕುಡುಕರು ಪ್ರತಿನಿತ್ಯ ಎಣ್ಣೆ ಪಾರ್ಟಿಯನ್ನ ಮಾಡಲಿಕ್ಕೆ ಶುರು ಹಚ್ಚಿಕೊಂಡಿದ್ದಾರೆ. ಬೆಳ್ಳಂ ಬೆಳಗ್ಗೆಯೇ ಬಾರ್ ಓಪನ್ ಆಗೋದೇ ಇದೆಲ್ಲದಕ್ಕೂ ಕೂಡ ಕಾರಣ. ಸೊ ಅವ್ರು ಬಾರ್ ಓಪನ್ ಮಾಡಲಿಲ್ಲ ಅಂದ್ರೆ ನಾವೆಲ್ಲಿ ಕುಡಿಯೋದು ಅನ್ನೋ ಪ್ರಶ್ನೆಯನ್ನು ಕೂಡ ಕುಡುಕರು ಕೇಳುವಂತಹ ಪರಿಸ್ಥಿತಿ ಇದೆ. ಬೆಳ್ಳಂ ಬೆಳಗ್ಗೆ ಬಾರ್ ಓಪನ್ ಮಾಡಿಬಿಡ್ತಾರೆ, ಬೆಳಗ್ಗೆ 8 ಗಂಟೆಗೆ ಎಣ್ಣೆ ಪಾರ್ಟಿಯನ್ನ ಶುರು ಮಾಡ್ಕೊಳ್ತಾರೆ. ದೇವಾಲಯದ ಕಾಂಪೌಂಡ್ ಪಕ್ಕವೇ ಹಗಲು ರಾತ್ರಿ ಅನ್ನೋದು ಎಣ್ಣೆ ಸೇವನೆ ಆಗುತ್ತಂತೆ. ಈ ಕುಡುಕರ ಕಾಟ, ಶಾಲೆಗೆ ಹೋಗ್ಲಿಕ್ಕಾಗದೆ ವಿದ್ಯಾರ್ಥಿನಿಯರ ಪೀಕಲಾಟ. ಹೋಗ್ಬೇಕಾದ್ರೆ ಆ ಕುಡುಕರ ಹಾವಳಿಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಇದೆ. ಶಾಲಾ ಕಾಲೇಜುಗಳಿಗೆ ಹೆಂಗಪ್ಪ ಹೋಗೋದು ಬೆಳಗ್ಗೆ ಆಯ್ತು ಅಂತ ಅಂದ್ರೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದ ಚಿಕ್ಕ ತಿರುಪತಿಯಲ್ಲಿ ಆಗ್ತಾ ಇರುವಂತಹ ಎಣ್ಣೆ ಮಾರಾಟದಿಂದ ಆಗುವಂತಹ ಅವಾಂತರಗಳು ನೋಡಿ. ಅಲ್ಲೊಂದು ಕಿಟಕಿಯಲ್ಲೇ ಎಲ್ಲರೂ ಕೂಡ ತೆಗೆದುಕೊಳ್ತಾ ಇದ್ದಾರೆ, ಅಂದ್ರೆ ಬ್ಲಾಕ್ ನಲ್ಲಿ ಕೊಡ್ತಾರೆ ಅಂತ ಕೂಡ ಅವ್ರು ಹೇಳ್ತಾರೆ. ಬೆಳಗ್ಗೆ 7 ಗಂಟೆಗೆ ಎಣ್ಣೆ ಸಿಕ್ಕಿದ್ರೆ ಅವ್ರ ಕೆಲಸ ಕಾರ್ಯಗಳಿಗೇನು ಒಂದು, ಅವರ ಕುಟುಂಬಸ್ಥರ ಪರಿಸ್ಥಿತಿ ಏನು ಅನ್ನೋದು ಮತ್ತೊಂದು, ಸಾರ್ವಜನಿಕರಿಗೆ ಯಾವ ಮಟ್ಟಿ ಕಿರಿಕಿರಿ ಉಂಟಾಗುತ್ತೆ ಅನ್ನೋದು ಇನ್ನೊಂದು ವಿಚಾರ. ಸೊ ಅದ್ಯಾವುದನ್ನು ಕೂಡ ಅವ್ರಿಗೆ ಲೆಕ್ಕಿಸಲಿಲ್ಲ. ಅವರಿಗೆ ದುಡ್ಡು ಬೇಕು, ಇವರಿಗೆ ಎಣ್ಣೆ ಬೇಕು. ಸೊ ಎಣ್ಣೆ ಕುಡಿದು ಎಣ್ಣೆ ಮತ್ತಲ್ಲಿ ಇವರು ಓಲಾಡೋದೇ ಇವ್ರ ಕೆಲಸ, ಪಾರ್ಟಿ ಮಾಡೋದೇ ಕೆಲಸ. ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಶುರುವಾಗುತ್ತಂತೆ ಇವರ ಎಣ್ಣೆ ಕುಡುಕರ ನಶೆಯ ಆಟ. ಸೊ ಒಂದು ಕಡೆಗೆ ವಿದ್ಯಾರ್ಥಿಗಳಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ದೇವಸ್ಥಾನಕ್ಕೆ ಈಗ ಆಲ್ರೆಡಿ ಆಷಾಢ ಮಾಸ ಆಗಿರೋದ್ರಿಂದ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಪ್ರತಿನಿತ್ಯ ಸರ್ವೇ ಸಾಮಾನ್ಯ ಆಗಿರುತ್ತೆ. ನೋಡಿ, ಕಿಟಕಿಯಿಂದ ವ್ಯವಹಾರಗಳನ್ನ ವ್ಯಾಪಾರಗಳನ್ನ ಮಾಡೋದು ಅಲ್ಲಿ ನೋಡಿ, ಎಷ್ಟು ಆರಾಮಾಗಿ ಅವರಿಗೆ ಫ್ಯಾಮಿಲಿ ಬಗ್ಗೆ ಚಿಂತೆ ಇಲ್ಲ, ಯಾರ ಬಗ್ಗೆ ಕೂಡ ಚಿಂತೆ ಇಲ್ಲ, ಯಾವ ಮಟ್ಟಿ ಕುಡಿತಿದ್ದಾರೆ. ಪಕ್ಕದಲ್ಲಿ ದೇವಸ್ಥಾನ ಇದೆ, ಒಳ್ಳೆ ದೇವರಿಗೆ ಹೋಗಿ ಬಹಳ ಭಕ್ತಿ ಪೂಜೆಯಿಂದ ಕೈ ಮುಗಿತಾರಲ್ಲ, ಪ್ರಸಾದ ಸೇವನೆ ಮಾಡ್ತಾರಲ್ಲ, ಹಂಗೆ ಬೆಳ್ಳಂ ಬೆಳಗ್ಗೆ ತೀರ್ಥ ಸೇವನೆ ಆಗ್ತಾ ಇದೆ ಇವರುಗಳಿಂದ. ನೋಡಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಕುತ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ, ಬಹಳ ಕೂಲ್ ಆಗಿ, ಯಾವುದೇ ಟೆನ್ಷನ್ ಇಲ್ವೇನೋ ಅವರಿಗೆ ಅನ್ನೋದು ಮಟ್ಟಿಗೆ. ಸೊ ಅವ್ರಿಗೆ ಎಣ್ಣೆ ಸಿಕ್ಕಿದ್ರೆ ಸಾಕು, ಅಲ್ಲಿ ಎಣ್ಣೆ ಕೊಡೋರು ದುಡ್ಡು ಸಿಕ್ಕಿದ್ರೆ ಸಾಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಬೆಳ್ಳಂ ಬೆಳಗ್ಗೆ 7-8 ಗಂಟೆಗೆ ಕುಡುಕರ ಹಾವಳಿ ಜಾಸ್ತಿ ಆಗುತ್ತೆ, ಅಲ್ಲಿ ಎಣ್ಣೆ ಕೊಡೋರಿಗೆ ಕಿಟಕಿ ಮುಖಾಂತರ ಹೆಂಗಾದ್ರೂ ಆಗ್ಲಿ ನಮ್ಗೆ ದುಡ್ಡು ಬಂದ್ರೆ ಸಾಕು, ಯಾರ ಭವಿಷ್ಯ ಹೆಂಗಾದ್ರೂ ಆಗ್ಲಿ, ಯಾರಿಗೆ ಯಾವ ರೀತಿ ತೊಂದರೆ ಆದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಎಣ್ಣೆ ಮಾರಾಟವನ್ನ ಮಾಡ್ತಿದ್ದಾರೆ. ಅಲ್ಲಿನ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಭಕ್ತಗಳು, ಭಕ್ತರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ? ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಕ್ಷೇತ್ರ ಪ್ರವಾಸಿ ತಾಣ ಆಗಿರೋ ತಾಣವಾಗಿರುವಂತ ಏನು, ಇಲ್ಲಿಂದ ಸಾವಿರಾರು ಭಕ್ತರು ಈಗ ಪ್ರತಿನಿತ್ಯ ಬರ್ತಾರೆ, ಅದು ಕೂಡ ವೀಕೆಂಡ್ ಅಲ್ಲಿ ಸಾವಿರಾರು ಭಕ್ತರು ಈಗ ಬರುವಂತದ್ದು. ಈಗ ಸುತ್ತಮುತ್ತ ಇರ್ತಕ್ಕಂತ ಬಾರ್ಗಳೇನಿದೆ, ಬೆಳಗ್ಗೆ ಸುಮಾರು 6 ಗಂಟೆಗೆ ಈ ಒಂದು ಬಾರ್ಗಳು ಓಪನ್ ಆಗೋದ್ರಿಂದ ಅಕ್ರಮವಾಗಿ ಒಂದು ಮದ್ಯಮ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಏನು ವಿದ್ಯಾರ್ಥಿಗಳು ಕೂಡ ಬೆಳ್ಳಂ ಬೆಳಗ್ಗೆ ಸುಮಾರು 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಅವರು ಕೂಡ ಆ ಒಂದು ರಸ್ತೆಯಲ್ಲಿ ಓಡಾಡಕ್ಕೆ ಸಾಕಷ್ಟು ಕಿರಿಕಿರಿ ಆಗಿರುತ್ತೆ. ಹೆಣ್ಣು ಮಕ್ಕಳು ಓಡಾಡೋದ್ರಿಂದ ಮುಂದೆ ಏನಾದ್ರೂ ಅನಾಹುತ ಆದ್ರೆ ಯಾರೆಲ್ಲ ಹೊಣೆ ಆಗ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಪ್ರಮುಖವಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳ ಒಂದು ಕಾರ್ಯವೈಖರಿ ಮಾಡಲು ಗಮನಿಸ್ತದ್ದು. ಬೆಳಗ್ಗೆ ಸುಮಾರು 10 ಗಂಟೆಗೆ ಬಾರ್ಗಳನ್ನು ಓಪನ್ ಮಾಡಬೇಕು, ರಾತ್ರಿ 11 ಗಂಟೆವರೆಗೂ ಮಾತ್ರ ಬಾರ್ಗಳನ್ನು ತೆರಿಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನ ಇದೆ. ಆದ್ರೂ ಕೂಡ ಎಲ್ಲವನ್ನು ಕೂಡ ಗಾಳಿಗೆ ಒಂದು ತೂರಿ ಈಗ ಬಾರ್ನ ಮಾಲೀಕರು ಏನಿದೆ ಅವರ ಕ್ಯಾಶಿಯರ್ಗಳ ಮೂಲಕ ಏನು ಕಿಟಕಿಗಳಲ್ಲಿ ಈಗ ಒಂದು ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಿರುವಂಥದ್ದು, ಅದು ಏನು ದುಪ್ಪಟ್ಟು ದರಕ್ಕೆ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ಒಂದು ದುಪ್ಪಟ್ಟು ದರಕ್ಕೆ ಮದ್ಯವನ್ನು ಮಾರಾಟ ಮಾಡಬಾರದು ಅಂತಕ್ಕಂಥ ಒಂದು ಆದೇಶ ಕೂಡ ಇದೆ. ಆದ್ರೂ ಕೂಡ MRP ದರಕ್ಕೂ ಮೀರಿ ಈಗ ಇಲ್ಲಿ ಒಂದು ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ವೈನ್ ಶಾಪ್ಗಳ ಒಂದು ಆವರಣಗಳಲ್ಲಿ ಮದ್ಯವನ್ನು ಕೂಡ ಸೇವನೆ ಮಾಡುವಂತಿಲ್ಲ, ಆದ್ರೂ ಕೂಡ ಅಲ್ಲಿ ಮದ್ಯವನ್ನು ಸೇವನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಏನು ನಿಯಮಗಳು ಕೂಡ ಗಾಳಿಗೆ ತೂತಾ ಇದ್ರು ಕೂಡ ಯಾಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ, ಅಥವಾ ಅಬಕಾರಿ ಇಲಾಖೆ ಅಧಿಕಾರಿಗಳೇನಾದ್ರೂ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಈಗ ಒಂದು ಪ್ರಶ್ನೆ ಕೂಡ ಎಲ್ಲರನ್ನು ಕಾಡ್ತಾ ಇದೆ. ಸಾರ್ವಜನಿಕರು ಹೇಳೋ ಪ್ರಕಾರವಾಗಿ ಬೆಳಗ್ಗೆ ಹೊತ್ತು ಬಾರ್ಗಳು ಅಷ್ಟು ತೆಗೆದ್ರೆ ಸಾಕಷ್ಟು ಕಿರಿಕಿರಿ ಆಗುತ್ತೆ, ಓಡಾಡಲಿಕ್ಕೆ ಜನರು ಇರಿಸ್ಕೊಡ್ತಾರೆ, ಭಕ್ತಾದಿಗಳು ಬೆಳಗ್ಗೆ ಏನು ದೇವರ ದರ್ಶನಕ್ಕೆ ಬರ್ತಾರೆ, ಅವರು ಕೂಡ ಈ ಬಾರ್ಗಳ ಒಂದು ದರ್ಶನವನ್ನು ಮಾಡುವಂತಹ ಅವಶ್ಯಕತೆ ಅನಿವಾರ್ಯತೆ ಕೂಡ ಎದುರಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕಬೇಕಾಗಿರುವಂತಹ ಅಬಕಾರಿ ಇಲಾಖೆ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನೋದು ಎಲ್ಲರೂ ಕೂಡ ಒಂದು ಒತ್ತಾಯ ಆಗಿದೆ. ಶ್ರುತಿ, ಅಲ್ಲ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅಥವಾ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಯಾರು ಕೂಡ ಏನು ಹೇಳಲೇ ಇಲ್ವಾ ಇದುವರೆಗೂ ಕೂಡ ಅಂತ?
ಸಾಕಷ್ಟು ಏನು ಈಗ ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಇರ್ತಕ್ಕಂತ ಸಾಕಷ್ಟು ಏನು ಸಾರ್ವಜನಿಕರ ನಾವು ಮಾತಾಡೋದಕ್ಕೆ ಹೊರಟಿವಿ. ಅವರೆಲ್ಲರೂ ಕೂಡ ಈ ಬಾರ್ಗಳ ಒಂದು ವಿರುದ್ಧವಾಗಿ ಅಂತಂದ್ರೆ ಅವ್ರು ಮಾಡ್ತಕ್ಕಂತ ಒಂದು ಅಕ್ರಮ ವಹಿವಾಟಿನ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ಲಿಕ್ಕಿಲ್ಲ. ಯಾಕಂತಂದ್ರೆ ಸ್ಥಳೀಯವಾಗಿರ್ತಕ್ಕಂಥವ್ರು ಅದನ್ನ ವಿರೋಧ ಮಾಡಿದ್ರೆ ಮತ್ತೆ ಅವ್ರಿಗೇನು ಸಮಸ್ಯೆ ಆಗಿರ್ತಕ್ಕಂಥ ಒಂದು ಭೀತಿ ಕೂಡ ಅವರಲ್ಲಿ ಇರ್ಬೋದು. ಮತ್ತೆ ಏನು ಅಲ್ಲಿ ಪೊಲೀಸರು ಕೂಡ ಆಗಾಗ ಒಂದು ಬೀಟ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಅವ್ರಿಗೂ ಕೂಡ ಒಂದು ಬೀಟ್ ವ್ಯವಸ್ಥೆ ಅಂತ ಇರುತ್ತೆ. ಆಮೇಲೆ ಅವ್ರು ಆಗಾಗಿನ ಏನು ಬಾರ್ ಮಾಲೀಕರ ಒಂದು ಸಭೆಯನ್ನು ಕೂಡ ಇಟ್ಟು ಒಂದು ಸೂಕ್ತ ನಿರ್ದೇಶನಗಳು ಕೂಡ ಕೊಡ್ತಾ ಇರ್ತಾರೆ. ಅವೆಲ್ಲವೂ ಕೂಡ ಕೇವಲ ಒಂದು ಕಡ